ವಾರ್ತೆಗಳ ಪ್ರಾಯೋಜಕರು ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೆ ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್ ಅದು ಎಸ್ಸಿಕೆ ಕನ್ವೆನ್ಷನ್ ಹಾಲ್ ಶೇಖರ್ ನಗರ್ ಐಬಿ ರೋಡ್ ರಾಯಚೂರು ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್ ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್ ಪಟೇಲ್ ರೋಡ್ ರಾಯಚೂರು ಎಕ್ಸ್ಚೇಂಜ್ ಮತ್ತು ಲೋನ್ ಮೇರಾ ಕೆಲವೇ ದಿನಗಳು ಮಾತ್ರ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ ಗಂಜ್ ರೋಡ್ ರಾಯಚೂರು ರಾಯಚೂರಿನ ಜನರಿಗಾಗಿ ಸಿಕೆ ಫಾರ್ಮ್ಸ್ ಸಿಹಿ ಸುದ್ದಿ ತಂದಿದೆ ನಿಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ನೈಸರ್ಗಿಕವಾಗಿ ಬೆಳೆದ ಸಾವಯವ ಹಣ್ಣುಗಳಾದ ಮಾವಿನ ಹಣ್ಣು ಸೀತಾಫಲ ಡ್ರ್ಯಾಗನ್ ಫ್ರೂಟ್ ನೇರಳೆ ಹಾಗೂ ಜಾಮ್ ಹಣ್ಣುಗಳ ಜೊತೆಗೆ ಕೋಳಿ ಮಾಂಸ ಮತ್ತು ಎಲ್ಲಾ ತರಹದ ಉಪ್ಪಿನಕಾಯಿಗಳನ್ನು ನಿಮಗಾಗಿ ತಂದಿದೆ ರಾಯಚೂರು ಜನತೆಗೆ ಸಿಹಿ ಸುದ್ದಿ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ ಇಂದೇ ಸಂಪರ್ಕಿಸಿ ಬೆನ್ ಎಲ್ಜಿ ಕಾರ್ತಿಕ್ ಇ ವೆಹಿಕಲ್ ಸಿಯಾ ತಲಾಬ್ ರಾಯಚೂರು ಲಕ್ಕಿ ಇನ್ಫೋಟೆಕ್ ಇನ್ಸ್ಟಿಟ್ಯೂಟ್ ಆಫ್ ಕಂಪ್ಯೂಟರ್ ಟ್ರೈನಿಂಗ್ ವಿಸಿಟ್ ಲಕ್ಕಿ ಇನ್ಫೋಟೆಕ್ ಇನ್ಸ್ಟಿಟ್ಯೂಟ್ ಆಫ್ ಕಂಪ್ಯೂಟರ್ ಟ್ರೈನಿಂಗ್ ಸ್ಟೇಷನ್ ರೋಡ್ ಬಾಲಾಜಿ ಕಾಂಪ್ಲೆಕ್ಸ್ ರಾಯಚೂರು ಕಡೈಚೂರ್ ಎಂಎಸ್ ಫಂಕ್ಷನ್ ಹಾಲ್ ಶಾದಿ ಬಿಯಾ ಎಂಗೇಜ್ಮೆಂಟ್ ಬರ್ಡೇ ಪಾರ್ಟಿ ಔರ್ ದೂಸರೆ ಫಂಕ್ಷನ್ಸ್ ಅದರ್ ಪ್ರೋಗ್ರಾಮ್ಸ್ ಕೆ ಲಿಯೇ ಕಾಫಿ ಬಡಿ ಜಗಾ ಮೇ ಬನಾಯಾ ಗಯಾ ಹೈ ನಿಯರ್ ಹಬೀಬಿಯಾ ಮಸ್ಜಿದ್ ಎಲ್ವಿಎಸ್ ನಗರ್ ಚಂದ್ರಬಂಡಾ ರೋಡ್ ರಾಯಚೂರು ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ ಎಸ್ಜಿಎಸ್ ಎಸ್ಎಸ್ ಓಕ್ಸ್ ಲಕ್ಷರಿ ವಿಲಾಗಳಿಗೆ ನಿಮಗೆ ಸ್ವಾಗತ ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ ಜುಲೈ 19 ಮತ್ತು 22 ರಂದು ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಶಿಕ್ಷಣ ಇಲಾಖೆ ಸಿದ್ಧತೆ ಪರೀಕ್ಷಾ ಕೇಂದ್ರಗಳಿಗೆ ರಾಸಾಯನಿಕ ಸಿಂಪಡಣೆ ಜುಲೈ 18 ರಿಂದ ತುಂಗಭದ್ರ ಎಡದಂಡೆ ಕಾಲುವೆ ಕೊನೆ ಭಾಗಕ್ಕೆ ನೀರು ನೀರು ನಿರ್ವಹಣೆಗೆ ಯೋಜಿಸಿದ ಅಧಿಕಾರಿಗಳು ಕೇಂದ್ರ ಸ್ಥಾನ ಬಿಡದಂತೆ ಸೂಚನೆ ಆಡಳಿತ ನಡೆಸುವಲ್ಲಿ ನಗರಸಭೆ ಅಧ್ಯಕ್ಷರು ಸಂಪೂರ್ಣ ವಿಫಲ ರಾಜೀನಾಮೆ ನೀಡಲು ಮಹಾವೀರ್ ಒತ್ತಾಯ ಸರ್ಕಾರಿ ಜಮೀನು ಭೂಹೀನರಿಗೆ ಹಂಚಿಕೆ ಮಾಡದೆ ನಿರ್ಲಕ್ಷ್ಯ ಶೀಘ್ರ ವಿತರಣೆಗೆ ಮುಂದಾಗಲಿ ದೇವಿ ಮಿತ್ರ ವಕೀಲ್ ಅಬ್ದುಲ್ಲಾ ಖಾನ್ ಖಬರಸ್ತಾನ್ ಜಾಗದ ಅನಧಿಕೃತ ರಸ್ತೆ ಕುರಿತು ಡಿವೈಎಸ್ಪಿ ನೇತೃತ್ವದಲ್ಲಿ ಸಂಧಾನ ಸಭೆ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಕಾಂಗ್ರೆಸ್ನಿಂದ 5000 ಮಾಸ್ಕ್ ವಿತರಣೆ ಮತ್ತು ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ಇಳಿಕೆ ಓರ್ವನಲ್ಲಿ ಸೋಂಕು ಪತ್ತೆ ಇಪ್ಪತ್ತೊಂದನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯು ಇದೇ ಜುಲೈ 19 ಮತ್ತು 22ರಂದು ನಡೆಯಲಿರುವ ಹಿನ್ನೆಲೆಯಲ್ಲಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಪರೀಕ್ಷೆಯನ್ನು ಯಶಸ್ವಿಯಾಗಿ ನಿರ್ವಹಿಸಲು ಪರೀಕ್ಷಾ ಕೇಂದ್ರಗಳಿಗೆ ರಾಸಾಯನಿಕ ಔಷಧಿ ಸಿಂಪಡಿಸುವಲ್ಲಿ ನಿರತರಾಗಿದ್ದಾರೆ 2020-21ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯು ಇದೇ ಜುಲೈ 19 ಮತ್ತು 22ರಂದು ನಡೆಯಲಿರುವ ಹಿನ್ನೆಲೆಯಲ್ಲಿ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಪರೀಕ್ಷೆಯನ್ನು ಯಶಸ್ವಿಯಾಗಿ ನಿರ್ವಹಿಸಲು ಪರೀಕ್ಷಾ ಕೇಂದ್ರಗಳಿಗೆ ರಾಸಾಯನಿಕ ಔಷಧಿ ಸಿಂಪಡಿಸುವಲ್ಲಿ ನಿರತರಾಗಿದ್ದಾರೆ ಕೋವಿಡ್-19 ಮಧ್ಯೆಯೂ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ನಡೆಸುವುದು ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೆ ಸವಾಲಿನ ಕೆಲಸವಾಗಿರುವುದರಿಂದ ಪರೀಕ್ಷೆಗೆ ಆಗಮಿಸುವ ಮಕ್ಕಳ ಆರೋಗ್ಯದ ಹಿತದೃಷ್ಟಿಯಿಂದ ಜಿಲ್ಲೆಯ 179 ಕೇಂದ್ರಗಳಲ್ಲಿ ಪರೀಕ್ಷೆ ಯಶಸ್ವಿಯಾಗಿ ನಿರ್ವಹಿಸಲು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಅಗತ್ಯ ಸಿದ್ಧತೆಗಳನ್ನು
ಮಾಡಿಕೊಳ್ಳುವಲ್ಲಿ ನಿರತರಾಗಿದ್ದಾರೆ. ಕೇಂದ್ರಗಳಿಗೆ ರಾಸಾಯನಿಕ ಔಷಧಿ ಸಿಂಪಡಣೆ, ಶೌಚಾಲಯ ಸ್ವಚ್ಛತೆ, ಬೆಂಚ್ ಅಳವಡಿಕೆ ಮತ್ತು ಪರೀಕ್ಷೆ ಬರೆಯಲು ಆಗಮಿಸುವ ಮಕ್ಕಳ ಥರ್ಮಲ್ ಸ್ಕ್ರೀನಿಂಗ್ ಮಾಡಲು ಪ್ರತಿ ಕೇಂದ್ರಕ್ಕೆ ಇಬ್ಬರು ಆರೋಗ್ಯ ಇಲಾಖೆ ಸಿಬ್ಬಂದಿಯನ್ನು ನೇಮಿಸಲಾಗಿದೆ. ಅಲ್ಲದೆ ಯಾವುದೇ ನಕಲು ಸೇರಿ ಇನ್ನಿತರ ಯಾವುದೇ ಅಹಿತಕರ ಘಟನೆಗಳು ನಡೆದಂತೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕಲ್ಪಿಸಲು ಪೊಲೀಸ್ ಇಲಾಖೆಗೆ ಪತ್ರ ಬರೆಯಲಾಗಿದೆ. ಮಕ್ಕಳಿಗೆ ಮಾಸ್ಕ್, ಸ್ಯಾನಿಟೈಸೇಷನ್ ಪ್ರವೇಶ ಪತ್ರ ಇಲಾಖೆಯ ವತಿಯಿಂದ ನೀಡಲಾಗಿದೆ. ಪರೀಕ್ಷೆ ಬರೆಯಲು ಆಗಮಿಸುವ ಮಕ್ಕಳು ಮನೆಯಿಂದ ಬಾಟಲ್ನಲ್ಲಿ ಬಿಸಿ ನೀರು ತರಲು ಸೂಚಿಸಲಾಗಿದೆ. ಜಿಲ್ಲೆಯಲ್ಲಿ ಈ ಬಾರಿ 179 ಕೇಂದ್ರಗಳಲ್ಲಿ 30,472 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ. 2,644 ಕೊಠಡಿಗಳನ್ನು ಕಾಯ್ದಿರಿಸಲಾಗಿದೆ. ಪರೀಕ್ಷೆಗೆ ಇನ್ನೂ 2 ದಿನಗಳು ಕಾಲಾವಕಾಶ ಇರುವುದರಿಂದ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಸಕಲ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳುವಲ್ಲಿ ನಿರತರಾಗಿದ್ದಾರೆ. ತುಂಗಭದ್ರಾ ಎಡದಂಡೆ ಕಾಲುವೆಯಿಂದ ಕೊನೆ ಭಾಗದ ರೈತರ ಜಮೀನುಗಳಿಗೆ ನೀರು ಹರಿಸುತ್ತಿರುವ ಹಿನ್ನೆಲೆಯಲ್ಲಿ ನೀರು ನಿರ್ವಹಣೆಗೆ ನಿಯೋಜಿಸಿದ ಅಧಿಕಾರಿಗಳು ಪೂರ್ವಾನುಮತಿ ಪಡೆಯದೆ ಕೇಂದ್ರ ಸ್ಥಾನ ಬಿಡತಕ್ಕದ್ದಲ್ಲ ಎಂದು ಅಪರ ಜಿಲ್ಲಾಧಿಕಾರಿ ಕೆಆರ್ ದುರ್ಗೇಶ್ ಅವರು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ತುಂಗಭದ್ರಾ ಎಡದಂಡೆ ಕಾಲುವೆಯಿಂದ ಕೊನೆ ಭಾಗದ ರೈತರ ಜಮೀನುಗಳಿಗೆ ನೀರು ಹರಿಸುತ್ತಿರುವ ಹಿನ್ನೆಲೆಯಲ್ಲಿ ನೀರು ನಿರ್ವಹಣೆ ಯೋಜಿಸಿದ ಅಧಿಕಾರಿಗಳು ಪೂರ್ವಾನುಮತಿ ಪಡೆಯದೆ ಕೇಂದ್ರ ಸ್ಥಾನ ಬಿಡತಕ್ಕದ್ದಲ್ಲ ಎಂದು ಅಪರ ಜಿಲ್ಲಾಧಿಕಾರಿ ಕೆಆರ್ ದುರ್ಗೇಶ್ ಅವರು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ತುಂಗಭದ್ರಾ ಎಡದಂಡೆ ಕಾಲುವೆಯ ಕೊನೆ ಭಾಗದ ರೈತರ ಜಮೀನುಗಳಿಗೆ ನೀರು ಸಮರ್ಪಕವಾಗಿ ಹರಿಯದೇ ಇರುವುದರಿಂದ ಬೆಳೆದಿರುವ ಬೆಳೆಗಳಾದ ಹತ್ತಿ, ಜೋಳ, ಮೆಣಸಿನಕಾಯಿ, ಭತ್ತ ಹಾಗೂ ಇತರೆ ಬೆಳೆಗಳು ಒಣಗಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹಾಗೂ ಮೇಲ್ಭಾಗದಲ್ಲಿ ರೈತರು ಅನಧಿಕೃತವಾಗಿ ಪಂಪ್ಸೆಟ್ಗಳನ್ನು ಅಳವಡಿಸಿ ಅಕ್ರಮವಾಗಿ ಹೆಚ್ಚಿನ ನೀರು ಪಡೆದುಕೊಳ್ಳುತ್ತಿದ್ದಾರೆ ಎಂದು ಹಲವಾರು ರೈತರು ಸಂಘಟನೆಗಳು ದೂರು ನೀಡಿವೆ. ತುಂಗಭದ್ರಾ ಎಡದಂಡೆ ಕಾಲುವೆಗಳ 15ನೇ ನೀರಾವರಿ ಸಲಹಾ ಸಮಿತಿ ಸಭೆಯಲ್ಲಿ ನಿರ್ಣಯಿಸಿದಂತೆ ತುಂಗಭದ್ರಾ ಎಡದಂಡೆ ಮುಖ್ಯ ಕಾಲುವೆಗೆ ಇದೇ ಜುಲೈ 18ರಿಂದ ನವೆಂಬರ್ 30ರವರೆಗೆ 4,100 ಕ್ಯೂಸಿಕ್ಸ್ನಂತೆ ಅಥವಾ ಎಡದಂಡೆ ಕಾಲುವೆ ಅಡಿ ನೀರಿನ ಲಭ್ಯತೆಯ ಆಧಾರದ ಮೇಲೆ ಕ್ರಮ ಜರುಗಿಸಬೇಕೆಂದರು. ಅನಧಿಕೃತವಾಗಿ ಪೈಪ್ಲೈನ್ ಮುಖಾಂತರ ನೀರನ್ನು ಪಡೆಯುವುದನ್ನು ತಡೆಗಟ್ಟಲು ಹಗಲು ಮತ್ತು ರಾತ್ರಿ ವೇಳೆಯಲ್ಲಿ ಕಾಲುವೆಯ ಮೇಲೆ ಸಂಚರಿಸಲು ವಿವಿಧ ತಂಡಗಳನ್ನು ರಚಿಸಲಾಗುತ್ತದೆ. ನೀರಾವರಿ ಇಲಾಖೆಯ ಅಧಿಕಾರಿಗಳು ಎಡದಂಡೆ ಕಾಲುವೆಯುದ್ದಕ್ಕೂ ಅನಧಿಕೃತವಾಗಿ ನೀರು ಪಡೆದು ಬೆಳೆ ಬೆಳೆಯುತ್ತಿರುವವರನ್ನು ಗುರುತಿಸಬೇಕು ಮತ್ತು ತೆರವುಗೊಳಿಸಲು ನೋಟಿಸ್ ನೀಡಬೇಕು. ಕಂದಾಯ ಇಲಾಖೆಯ ಅಧಿಕಾರಿಗಳು ನೀರಾವರಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಅನಧಿಕೃತದಾರರನ್ನು ಗುರುತಿಸಬೇಕು. ಅನಧಿಕೃತ ವಿದ್ಯುತ್ ಸಂಪರ್ಕ ಹೊಂದಿರುವುದನ್ನು ಜೆಸ್ಕಾಂ ಇಲಾಖೆಯ ಅಧಿಕಾರಿಗಳು ತೆರವುಗೊಳಿಸಬೇಕು ಎಂದರು. ಪೊಲೀಸ್ ಇಲಾಖೆ ಅಧಿಕಾರಿಗಳ ಮೇಲೆ ಎಲ್ಲಾ ಇಲಾಖೆಯೊಂದಿಗೆ ಸಹಕರಿಸಿ ಅನಧಿಕೃತವಾಗಿ ನೀರು ಪಡೆಯುತ್ತಿರುವವರ ವಿರುದ್ಧ ದೂರು ದಾಖಲಿಸಿಕೊಂಡು ಕಾನೂನು ರೀತಿ ಕ್ರಮ ಕೈಗೊಳ್ಳಲಾಗುತ್ತದೆ. ನಿಗದಿತ ಮೈಲ್ಗಳಲ್ಲಿ ಗೇಜ್ ಕಾಪಾಡಬೇಕು. ನೀರು ನಿರ್ವಹಣೆ, ಕಾಲುವೆಗಳ ನಿರ್ವಹಣೆ, ಉಪ ಕಾಲುವೆಗಳ ನಿರ್ವಹಣೆ, ಗೇಟ್ಗಳ ಅಳವಡಿಸುವುದು ಸೇರಿದಂತೆ ಇನ್ನಿತರ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ತಿಳಿಸಿದ್ದಾರೆ. ನಗರದಲ್ಲಿ ಅನೇಕ ಸಮಸ್ಯೆಗಳಿದ್ದು ಅಭಿವೃದ್ಧಿಗೆ ಮನ್ನಣೆ ನೀಡುತ್ತಿಲ್ಲ. ಹಲವು ಕಾಮಗಾರಿಗಳು ನೆನೆಗುದ್ದಿಗೆ ಬಿದ್ದಿವೆ. ನಗರಸಭೆ ಅಧ್ಯಕ್ಷರು ಆಡಳಿತ ನಡೆಸುವಲ್ಲಿ ನಿಷ್ಕ್ರಿಯರಾಗಿದ್ದು ಕೂಡಲೇ ರಾಜೀನಾಮೆ ನೀಡಬೇಕೆಂದು ತರಕಾರಿ ಮಾರಾಟಗಾರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಎನ್ ಮಹಾವೀರ್ ಒತ್ತಾಯಿಸಿದರು. ನಗರದಲ್ಲಿ ಅನೇಕ ಸಮಸ್ಯೆಗಳು ಇದ್ದು ಅಭಿವೃದ್ಧಿಗೆ ಮನ್ನಣೆ ನೀಡುತ್ತಿಲ್ಲ. ಹಲವು ಕಾಮಗಾರಿಗಳು ನೆನೆಗುದಿಗೆ ಬಿದ್ದಿವೆ. ನಗರಸಭೆ ಅಧ್ಯಕ್ಷರು ಆಡಳಿತ ನಡೆಸುವಲ್ಲಿ ನಿಷ್ಕ್ರಿಯರಾಗಿದ್ದು ಕೂಡಲೇ ರಾಜೀನಾಮೆ ನೀಡಬೇಕೆಂದು ತರಕಾರಿ ಮಾರಾಟಗಾರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಎನ್ ಮಹಾವೀರ್ ಒತ್ತಾಯಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ನಗರಸಭೆ ಆಡಳಿತ ಮಂಡಳಿ ಅಧಿಕಾರಕ್ಕೆ ಬಂದು 9 ತಿಂಗಳಾದರೂ ಅಭಿವೃದ್ಧಿ ಕೆಲಸಗಳನ್ನು ಸಮರ್ಪಕವಾಗಿ ಮಾಡುತ್ತಿಲ್ಲ. ನಗರದ ತೀನ್ ಕಂದಿಲ್, ಅಶೋಕ್ ಡಿಪೋ ರಸ್ತೆ ನೆನೆಗುದಿಗೆ ಬಿದ್ದಿದೆ. ಲೋಕೋಪಯೋಗಿ ಇಲಾಖೆ ಕಾಮಗಾರಿ ನಡೆಸುತ್ತಿದ್ದು ರಸ್ತೆ ಅಗಲೀಕರಣಕ್ಕೆ ನಗರಸಭೆಗೆ ನೀಡಿದೆ. ಆದರೆ ವಿಳಂಬದಿಂದ ಕಾಮಗಾರಿ ನಡೆಸುತ್ತಿಲ್ಲ. ಕಾಮಗಾರಿ ತ್ವರಿತಗೊಳಿಸದಿದ್ದರೆ ಲೋಕೋಪಯೋಗಿ ಇಲಾಖೆ ಕಚೇರಿ ಮುಂದೆ ಧರಣಿ ನಡೆಸಲಾಗುವುದು ಎಂದರು. ನಗರದಲ್ಲಿ ಕಲುಷಿತ ಕುಡಿಯುವ ನೀರು ಸರಬರಾಜು ಆಗುತ್ತಿದೆ. ಸ್ವಚ್ಛತೆ ಕಣ್ಮರೆಯಾಗಿದೆ. ನಗರದಲ್ಲಿ ಕಳೆದ 4-5 ದಿನಗಳಿಂದ ಮಳೆಯಾಗುತ್ತಿದ್ದು ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿವೆ. ರಸ್ತೆಗಳಲ್ಲಿ ತಗ್ಗು ಬಿದ್ದಿವೆ. ಆದರೆ ನಗರಸಭೆ ಮಾತ್ರ ಎಚ್ಚೆತ್ತುಕೊಳ್ಳುತ್ತಿಲ್ಲ. ಅಧ್ಯಕ್ಷರು ನಗರಸಭೆಯನ್ನು ತಮ್ಮ ಖಾಸಗಿ ಕಂಪನಿಗಳನ್ನಾಗಿಸಿಕೊಂಡಿದ್ದಾರೆ. ನಗರ ಸೌಂದರೀಕರಣಕ್ಕಾಗಿ ಅಧ್ಯಕ್ಷರ ತಂದೆ 13,000 ಸಸಿಗಳನ್ನು ನೀಡಿದ್ದಾರೆ ಎಂದು ಭ್ರಷ್ಟಾಚಾರ ನಡೆಸಿದ್ದಾರೆ. ನಗರದ ತ್ಯಾಜ್ಯ ವಿಲೇವಾರಿ ಮಾಡುವ ಟ್ರ್ಯಾಕ್ಟರ್ ಮತ್ತಿತರ ವಾಹನಗಳ ರಿಪೇರಿಗಾಗಿ ಸ್ವಂತ ಹಣ ಖರ್ಚು ಮಾಡಿದ್ದಾಗಿ ಹೇಳಿ ನಂತರ ನಗರಸಭೆ ಹಣ ಲೂಟಿ ಮಾಡಿದ್ದಾರೆ ಎಂದು ಆರೋಪಿಸಿದರು. ನಗರದಲ್ಲಿ ಕಳೆದ 3 ತಿಂಗಳಿಂದ ಸತತವಾಗಿ ಮಳೆ ಸುರಿಯುತ್ತಾ ಇದೆ. ಮಳೆಯಿಂದಾಗಿ ಜನರಿಗೆ ಬಹಳ ಬೇಸರವಾಗಿದೆ. ಜನ ನಗರದ ಜನತೆ ಸತ್ತರಿಸಿ ಹೋಗಿದ್ದಾರೆ. ಅದಕ್ಕ ಕಾರಣ ಏನಂತಂದ್ರೆ, ನಗರದಲ್ಲಿ ಸ್ವಚ್ಛತೆ ಇಲ್ಲ. ನಗರದಲ್ಲಿ ಕುಡಿಯುವ ನೀರು ಸರಬರಾಜು ಕುಲುಷಿತವಾಗಿದೆ. ಮತ್ತು ನಗರದ ಅನೇಕ ಭಾಗಗಳಲ್ಲಿ ಅಸ್ವಚ್ಛತೆ ಎದ್ದು ಕಾಣಿಸ್ತಾ ಇದೆ. ಇದಕ್ಕೆ ಕಾರಣ ನಗರಸಭೆ ಆಡಳಿತ ಮಂಡಳಿ ಕಾರಣ ಅಂತೇಳಿ ಹೇಳ್ಬೋದು. ಯಾಕೆಂತಂದ್ರೆ ನಗರಸಭೆ ಅಧ್ಯಕ್ಷರು ಅವರು ಅಧಿಕಾರ ವಹಿಸಿಕೊಂಡಾಗಿನಿಂದ
नगर सभी एडवे हिंदे मोदलने नगर सभे सामान्य सभ्य तम तुम्हारे हदिमूर सवि सचिवे नगर सौंदर्यीकरण अदरली भारी भ्रष्टाचार तर नगर सभा सदस्य सीरी भ्रष्टाचार बैठक मत अडजस्टमेंट आगे आड़ नदनतर नगरसभा अध्यक्षा नगरसभा अगर सभी खासगी कंपनी अंतर या गुट विषय नगर सभी अंतर नगर समस्या स्पंदी एला वार्ड चुनाव अभी नगर सभी चर्चे जन समस्या नगर समस्या स्पंदी चर्चे नगर सभी अंतर बट इन नगर सभी अध्यक्षर विनय कुमार तम खासगी कंपनी अंत नगर सभी नडसकोता मे जुलाई एरने तारीख के तम निवास पत्रिका गोष्ठी और मध्यम मुखातर हेतारा नानू कोटि अव्यवहार यदे रीत व्यवहार अव्यवहार नड़ीला नगर सभी उपाध्यक्ष नरसिंह मागे उत्तर नहीं आ उत्तर सदर्भली नानु ज्यादा विलवारी ट्रैक्टर अलग त्रिचक्र वाहन बेरे बेरे रीतिया नगर सभी ना स्वतंत हणद खर्ची अतु स्वामी स्वतंत हणद खर्चुता सर इन्हें सामान्य सभी प्रस्तावने तम स्वंत हण खर्चु नगर सभी नड़ोद गु नगर सभी अंतर प्रतियो वार्ड आस बंद नगर सभा सदस्य समस्या स्पंदी केस अद्वु ना खर्च में ना खर्च में खर्च में दल बीजेपी इन्हें रीति आड़ नडसो निम्बे अनुभव इतने अभी हिरी नगर सभा सदस्य अनुभव तक मार्गदर्शन तक अद्वु कड़े रीति ये सामान्य सभी अजेंडा प्रकार ऐन अभी चर्चे नड़ीर अद्वे पास अजेंडा नड़ीरतक सभे पास नगर जनते उत्तर नगर जनते समस्या स्पर्शी केस अब ना खर्च में नगर सभी अध्यक्ष बंद नगर सभी ब्रह्मांड भ्रष्टाचार भारी भ्रष्टाचार नड़ा अभी जनसाम मदल अध्यक्ष बरतार मनस बरतार मनस बंदर अध्यक्ष उपाध्यक्ष जन समस्या नाले नाले स्वच्छ मे चरणी स्वच्छ मे कृषि नहीं बता स्वच्छ नहीं जन समस्या नगर सभी नगर सभी अध्यक्ष नैतिक अधिकार बरतने ना हम ना अधिकार सदर्भली अधिकार नडसदे बहुत ना इंत सदर्भली अधिकार नडसू जन सदेश जन रीत अधिकार को सदेश बरत अधिकार इतना ना हम अधिकार शाश्वत अल ना ऐनक बरत नगर सभा अध्यक्ष नैतिक राजीना को नगर सभी यहा कल इन एरने तमेल गुट रूर बेरे बेरे
ವಾರ್ಡ್ಗಳಲ್ಲಿ ಕಾಮಗಾರಿಗಳು ನಡೀತಾ ಇದೆ. ಅದರಲ್ಲಿ ವಿಶೇಷವಾಗಿ ತೀನ್ಕಲ್ಲಿನಿಂದ ಹಿಡಿದು ಅಶೋಕ ರಸ್ತೆ ಅಗಲೀಕರಣ ಒಂದು ತಿಂಗಳಾಯಿತು. ಮತ್ತೆ ಅದು ನೆನೆದು ಬಿಟ್ಟು 15 ದಿವಸ ಪತ್ರಿಕಾಗೋಷ್ಠಿ ಮಾಡಿದ್ರು ನಾವು. ಈಗ ಒಂದು ತಿಂಗಳಾಯಿತು, ಒಂದು ತಿಂಗಳಿನಿಂದ ನೆನೆದು ಬಿದ್ದಿದೆ. ಇವಾಗ ಏನಂತಂದ್ರೆ ನಗರಸಭೆಯವರಿಗೆ ಗೊತ್ತಿರಬೇಕು. ಅದೇನಂತಂದ್ರೆ ಆ ಟೆಂಡರ್ ಪ್ರಕ್ರಿಯೆ ಕರೆದಿದ್ದು ಏನಂತಂದ್ರೆ ಲೋಕೋಪಯೋಗಿ ಇಲಾಖೆ ಮತ್ತು ನಗರಸಭೆ ಸಹಭಾಗಿತ್ವದಲ್ಲಿ ಕೆಲಸ ನಡೆದಿದೆ. ಅದು ಯುವ ನಗರಸಭೆಯವರು ಅಡ್ಡ ಹಾಕಿ ಏನಂತಂದ್ರೆ ಆ ಕೆಲಸ ನಿರ್ಧರಿಸಿದ್ದಾರೆ. ಮನೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಬಂದು ನೋಡ್ಕೊಂಡು ಹೋಗಿದ್ದಾರೆ. ಇವತ್ತು ನಾವು ಆ ಲೋಕೋಪಯೋಗಿ ಅಧಿಕಾರಿಗಳನ್ನ ಭೇಟಿಯಾಗಿ ನಾವು ಕೇಳಿದ್ವಿ, ಸ್ವಾಮಿ ಯಾಕೆ ಕೆಲಸ ನಿಂತಿಲ್ಲ ಅಂತೇಳಿ. ಯಾಕಂತಂದ್ರೆ ಬರೀ ಮುನ್ಸಿಪಾಲ್ಟಿ ನಗರಸಭೆಯವರು ಮಾಡೋ ಕೆಲಸ ಅಲ್ಲ, ಅದು ನಗರಸಭೆ ಮತ್ತು ಲೋಕೋಪಯೋಗಿ ಇಲಾಖೆ ಸಹಭಾಗಿತ್ವದಿಂದ ಏನಂತಂದ್ರೆ ಅದು ಕೆಲಸ ಪ್ರಾರಂಭ ಆಗಿದೆ. ಅದು 50 ಫೀಟ್ ಅಗಲೀಕರಣ ಇರುತ್ತೆ ನಗರಸಭೆಯವರು ಉಚಿತ ಲೋಕೋಪಯೋಗಿ ಇಲಾಖೆ ಮನೆ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಕೆಲಸ ಪ್ರಾರಂಭ ಮಾಡಬೇಕು. ಆ ಕೆಲಸ ಪ್ರಾರಂಭ ಆಗಲಿಲ್ಲ ಅಂತಂದ್ರೆ ನಾವು ಮತ್ತೆ ಅಲ್ಲಿ ಧರಣಿ ಸತ್ಯಾಗ್ರಹ ಮಾಡ್ತೀವಿ ಲೋಕೋಪಯೋಗಿ ಇಲಾಖೆ ಮುಂದೆ. ಇನ್ನು ನಮಗೆ ಗೊತ್ತಿರ್ತಕ್ಕಂತ ವಿಷಯ, ಈ ನಗರಸಭೆ ಪೌರಾಯುಕ್ತರು ವೆಂಕಟೇಶ್ ಅವರು ಈಗ ಕೆಲವರು ಸ್ನೇಹಿತರ ಮುಖಾಂತರ ನಮ್ಗೆ ಗೊತ್ತಾಯ್ತು ಅವ್ರಿಗೆ ಏನಂತಂದ್ರೆ ಬೇರೆ ಬೇರೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅನ್ನತಕ್ಕಂಥ ಮಾತು ಕೇಳುವಂತು. ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಅನುಮತಿ ಪಡೆಯದೆ ಹಣ ಖರ್ಚು ಮಾಡಿದ್ದಾರೆ, ಅವರು 2 ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆಸಿದ್ದಾರೆ ಎಂದು ಆರೋಪವಿದ್ದು ಸಮರ್ಪಕವಾಗಿ ಉತ್ತರ ನೀಡುತ್ತಿಲ್ಲ. ಎಂ ಈರಣ್ಣ ವೃತ್ತದಲ್ಲಿ ರಸ್ತೆ ಮಧ್ಯದಲ್ಲಿ ಬೊಂಗ ಬಿದ್ದಿದೆ, ಸ್ವಂತ ಹಣದಿಂದ ಅಭಿವೃದ್ಧಿಗಾಗಿ ಖರ್ಚು ಮಾಡಲಿ, ನಗರಸಭೆ ಎಲ್ಲ ವಾರ್ಡುಗಳಲ್ಲಿ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿಲ್ಲ, ಆಡಳಿತ ನಡೆಸುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ, ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು. ನಗರಸಭೆಯ ಪೌರಾಯುಕ್ತ ವೆಂಕಟೇಶ್ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ, ನಗರದಲ್ಲಿ ಇವರಿಂದ ಯಾವುದೇ ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿಲ್ಲ, ವಿದ್ಯುತ್ ಬೀದಿ ದೀಪಗಳ ನಿರ್ವಹಣೆಗೆ ಟೆಂಡರ್ ರದ್ದುಗೊಳಿಸುವುದಾಗಿ ಹೇಳಿ ಚೈತನ್ಯ ಎಲೆಕ್ಟ್ರಿಕಲ್ ಕಂಪನಿಗೆ 51 ಲಕ್ಷ ರೂಪಾಯಿ ನೀಡಿದ್ದಾರೆ, ಪೌರಾಯುಕ್ತರು ಭ್ರಷ್ಟಾಚಾರಕ್ಕೆ ಕುಮಕು ನೀಡಿದ್ದಾರೆ, ಪೌರಾಯುಕ್ತರನ್ನು ಅಮಾನತು ಮಾಡಬೇಕೆಂದು ಹೇಳಿದರು. ಇವರು ನಗರಸಭೆ ಆಡಳಿತ ಮಂಡಳಿ ಯಾವುದು ಕಾಂಗ್ರೆಸ್ ಆಡಳಿತ ಮಂಡಳಿ ಒಂದು ಒಳ್ಳೆ ಕೆಲಸ ಮಾಡಿತ್ತು. ಅದು ಏನಂತಂದ್ರೆ 13 ಜನ ನಗರಸಭಾ ಸದಸ್ಯರು ಸೇರಿ ಜಿಲ್ಲಾಧಿಕಾರಿಗಳಿಗೆ ಏನಂತಂದ್ರೆ ಒಂದು ದೂರು ಕೊಟ್ಟರು. ಅದು ಎಂತದಂತಂದ್ರೆ ತಮ್ಮೆಲ್ಲರೂ ಗೊತ್ತಿರ್ತಕ್ಕಂತ ವಿಷಯ, ಬೆಂಗಳೂರಿನಲ್ಲಿ ಚೈತನ್ಯ ಎಲೆಕ್ಟ್ರಿಕಲ್ ಕಂಪನಿಗೆ ಏನಂತಂದ್ರೆ 51 ಲಕ್ಷ ಪಾವತಿ ಮಾಡಿದ್ದಾರೆ. ಇವರು ತಿಳಿದು ತಿಳಿದು ತಪ್ಪು ಮಾಡ್ತಾನೆ. ನಾನು ಮೊದಲೇ ಹೇಳ್ತಾ ಇದ್ದೆ, ಈ ನಾಲ್ಕು ಪೋರಾಗ್ತಾ ಇದ್ದಾನೆ. ಒಂದು ಸಲ ಯಾರೋ ಹಿಂದೆ ಏನೋ ತಪ್ಪು ಮಾಡಿದವರಿಗೆಲ್ಲ ಟ್ರಾನ್ಸ್ಫರ್ ಆಯಿತು, ಅವ್ರಿಗೆ ಶಿಕ್ಷೆ ಆಗಬೇಕಾಗಿತ್ತು, ಈ ಎಲ್ಲ ಸಂಘ ಸಂಸ್ಥೆಗಳು ಅವರು ಇವರು ಬೇರೆ ಬೇರೆಯವರೆಲ್ಲ ಒತ್ತಡ ಏನಿದೆ ಅಂತ ಟ್ರಾನ್ಸ್ಫರ್ ಮಾಡಿಸಿದ್ರು. ಇದನ್ನು ಹಾಗೆ ಆಗಿದೆ. 1 ರೂಪಾಯಿ ಅಲ್ಲ 2 ರೂಪಾಯಿ ಅಲ್ಲ, 51 ಲಕ್ಷ ರೂಪಾಯಿ ಏನಂತಂದ್ರೆ ನೀವು ತಿಳಿದು ತಿಳಿದ ಏನಂತಂದ್ರೆ ಮತ್ತೆ ಆ ಕಂಪನಿಗೆ ಪೇಮೆಂಟ್ ಮಾಡ್ತೀರಂತಂದ್ರೆ ನಿಮ್ಮಂತ ಒಂದು 4-5 ಕೋರಾಯ್ತು ಯಾರಿಲ್ಲ. ಈಗ ಅವ್ರಿಗೆ ಏನಂತಂದ್ರೆ ಟ್ರಾನ್ಸ್ಫರ್ ಆಗಿದೆ ಅಂತಕ್ಕಂಥ ಸುದ್ದಿ ಬಂದಿದೆ, ಒಳ್ಳೇದಾಯ್ತು. ಸಸ್ಪೆಂಡ್ ಮಾಡಬೇಕಾಗಿತ್ತು. ನಮ್ಮ ಅಧಿಕಾರಿಗಳು ಹೆಂಗಿದ್ದಾರೆ ಅಂತಂದ್ರೆ ಇಲ್ಲಿ ಯಾರ ಒತ್ತಡದಲ್ಲಿ ಅಧಿಕಾರ ನಡೆಸ್ತಾ ಇದ್ದಾರೋ ನಮ್ಮ ಜಿಲ್ಲಾಧಿಕಾರಿಗಳಾಗಲಿ ಬೇರೆ ಬೇರೆ ಇಲಾಖೆ ಅಧಿಕಾರಿಗಳಾಗಲಿ ಆ ದೇವ್ರಿಗೆ ಗೊತ್ತು. ನಿಜ ಹೇಳಬೇಕಾದ್ರೆ ಕಾನೂನುಬದ್ಧವಾಗಿ ಕೆಲಸ ಮಾಡಿಕೊಂಡು ಅವ್ರಿಗೆ ಯಾರಿಗೆ ಏನು ತೊಂದರೆ ಕೊಡೋದಿಲ್ಲ, ಯಾರಿಗೆ ಯಾರಿಗೆ ತೊಂದರೆ ಕೊಡೋದಿಲ್ಲ. ನೀವು ಕಾನೂನುಬದ್ಧವಾಗಿ ಮಾಡೋದಿಲ್ಲ ಅಂತ ಹೇಳಿದ್ರೆ ಇಷ್ಟೆಲ್ಲ ಒಂದು ದೊಡ್ಡ ನಾವು ಪರಿಣಾಮ ಎದುರಿಸಬೇಕಾಗ್ತದೆ. ಹಾಗಾಗಿ ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನೈತಿಕ ಹೊಣೆಯೊತ್ತು ರಾಜೀನಾಮೆ ನೀಡಬೇಕು. ಯಾರು ನಗರಸಭೆ ಅಧ್ಯಕ್ಷರು, ನಗರಸಭೆ ಖಾಸಗಿ ಕಂಪನಿ ಅಲ್ಲ, ಅದು ನಗರದ ಜನತೆ ಪ್ರತಿಯೊಂದು ವಾರ್ಡಿನಿಂದ ಆಸೆ ಬಂದಿರತಕ್ಕಂಥ ನಗರಸಭಾ ಸದಸ್ಯರ ಒಂದು ಕಾರ್ಯಾಲಯ. ಅಲ್ಲಿ ನಗರದ ಸಮಸ್ಯೆಗಳನ್ನು ಚರ್ಚಿಸಿ ಅದಕ್ಕೆ ಸ್ಪಂದನೆ ಮಾಡಿ ಅವರ ಜನರ ಆಶೋತ್ತರಗಳನ್ನು ಈಡೇರಿಸಬೇಕು. ಈ ಸಂದರ್ಭದಲ್ಲಿ ಕೆ ಉದಯಕುಮಾರ್, ರಮೇಶ್ ರಿಜ್ವಾನ್, ಪ್ರಭು ನಾಯಕ್ ಉಪಸ್ಥಿತರಿದ್ದರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸ್ಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್,
ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ ಎಸ್ಸಿಕಿ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರ್. ಮೊಬೈಲ್ 9483770202. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇರಾ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್, ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲಾ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSi, ಪ್ಲಾಟಿನಾ 125 DTSi, ಪಲ್ಸರ್ 200 DTSi, ಪಲ್ಸರ್ 220S, ಎಕ್ಸಿಡಿ 125, ಡಿಸ್ಕವರ್ 150 DTSi ಅಂಡ್ ಆಲ್ ಟೈಪ್ಸ್ ಆಫ್ ಡಿಸ್ಕವರ್ ಬೈಕ್ಸ್ ಅವೈಲಬಲ್. Visit beside Ganj Kalyana Mantap, Ganj Road, Raichur. Mobile 8884-60181. Raichurina Janarigagi CK Farms Sihi Suddhi Tandide. Nima Arogyada Hitadrushti Inda Naisargikavagi Beleda Savayava Hannugalada Mavina Hannu, Sitafal, Dragon Fruit, ನೇರಳೆ ಹಾಗೂ ಜಾಮ್ ಹಣ್ಣುಗಳ ಜೊತೆಗೆ ಉತ್ತಮ ಗುಣಮಟ್ಟವಾದ ಸಾವಯವ ಪದಾರ್ಥಗಳಾದ ಅಕ್ಕಿ, ಬೆಲ್ಲ, ಆಕಳು ಹಾಲು, ಆಕಳು ತುಪ್ಪ, ಮ್ಯಾಂಗೋ ಜಾಮ್, ಅಂಜೂರು ಜಾಮ್, ನಾಟಿ ಕೋಳಿ ಮಾಂಸ ಮತ್ತು ಎಲ್ಲಾ ತರಹದ ಉಪ್ಪಿನಕಾಯಿಗಳನ್ನು ನಿಮಗಾಗಿ ತಂದಿದೆ. ಆರ್ಡರ್ ಮಾಡಲು ನಮ್ಮ ನಂಬರ್ 8317390926 ಗೆ ಕರೆ ಅಥವಾ ವಾಟ್ಸ್ಆಪ್ ಮಾಡಬಹುದು. ಹಣ ಪಾವತಿಸುವ ವಿಧಾನ ಕ್ಯಾಶ್ ಆನ್ ಡೆಲಿವರಿ. ನಮ್ಮಲ್ಲಿ ಮೆಂಬರ್ಶಿಪ್ ಪ್ರಾರಂಭವಾಗಿದ್ದು ಸದಸ್ಯರಾದವರಿಗೆ ಮೊದಲ ಆದ್ಯತೆ ನೀಡಲಾಗುತ್ತದೆ. ಮೆಂಬರ್ಶಿಪ್ ಶುಲ್ಕ 100 ರೂಪಾಯಿ. ಆಸಕ್ತಿ ಉಳ್ಳವರು ನಮ್ಮ ನಂಬರ್ 8317390926. ನಿಮ್ಮ ಸೇವೆಯೇ ನಮ್ಮ ಮೊದಲ ಆದ್ಯತೆ. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್, ಗೋ ಗ್ರೀನ್, ನೋ ಪೆಟ್ರೋಲ್, ನೋ ಪೊಲ್ಯೂಷನ್, ನೋ ಲೈಸೆನ್ಸ್, ನೋ ನಾಯ್ಸ್, ನೋ ರಿಜಿಸ್ಟ್ರೇಷನ್. ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಈಗ ಸಾಮಾನ್ಯ ಜನರು ಮಂತ್ಲಿ ಸ್ಕೀಮ್ ಮೂಲಕ ನಿಮ್ಮದಾಗಿಸಿಕೊಳ್ಳಿ. ಕೇವಲ ತಿಂಗಳಿಗೆ 5,000 ರೂಪಾಯಿ ಕಟ್ಟುವ ಮೂಲಕ ಬಂಪರ್ ಬಹುಮಾನಗಳೊಂದಿಗೆ ಮೊದಲನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 32 ಇಂಚಸ್ ಟಿವಿ, ಎರಡನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 42 ಇಂಚಸ್ ಟಿವಿ, ಮೂರನೇ ಬಂಪರ್ ಆಫರ್ ಯೋ ಎಡ್ಜ್ DX ಬೈಕ್, ನಾಲ್ಕನೇ ಬಂಪರ್ ಆಫರ್ ಯೋ ಡ್ರಿಫ್ಟ್ DX ಬೈಕ್. ಇದರ ಜೊತೆಗೆ 500 ರೂಪಾಯಿಗಳಿಂದ 15,000ಗಳವರೆಗೆ ಸ್ಕ್ರಾಚ್ ಕಾರ್ಡ್ ನಿಮ್ಮದಾಗಿಸಿಕೊಳ್ಳಿ. ಈ ಟೆಕೋ ಎಲೆಕ್ಟ್ರಾ, ಸಾತಿ, ರ್ಯಾಪ್ಟರ್, ಎಮರ್ಜ್, ಬೆನ್ LG, ಐಕಾನ್, ಔರಾ, ಫ್ಯಾಲ್ಕಾನ್, ಯೋ ಬೈಕ್ಸ್, ಯೋ ಡ್ರಿಫ್ಟ್ DX ಹಾಗೂ ಯೋ ಎಡ್ಜ್ DX ಹಿಂದೆ ನಿಮ್ಮ ಕನಸು ನನಸಾಗಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ ಬೆನ್ LG, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಮೊಬೈಲ್ ನಂಬರ್ 9448302979 ಮತ್ತು 9964204542. ಲಕ್ಷ್ಮೀ ರಾಘವೇಂದ್ರ ಮೆಮೋರಿಯಲ್ ಟ್ರಸ್ಟ್, ಲಕ್ಕಿ ಇನ್ಫೋಟೆಕ್, ಇನ್ಸ್ಟಿಟ್ಯೂಟ್ ಆಫ್ ಕಂಪ್ಯೂಟರ್ ಟ್ರೈನಿಂಗ್, ಕೋರ್ಸಸ್ ಬೇಸಿಕ್ ಕಂಪ್ಯೂಟರ್, DCA ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್, DTP ಡಿಪ್ಲೊಮಾ ಇನ್ ಡೆಸ್ಕ್ಟಾಪ್ ಪಬ್ಲಿಷಿಂಗ್, CLC ನುಡಿ ಕಂಪ್ಯೂಟರ್ ಲಿಟರಸಿ ಕೋರ್ಸ್, ಇಂಟರ್ನೆಟ್ DCTTC ಡಿಪ್ಲೊಮಾ ಇನ್ ಕಂಪ್ಯೂಟರ್ ಟೀಚರ್ ಟ್ರೈನಿಂಗ್ ಕೋರ್ಸ್, DIFA ಡಿಪ್ಲೊಮಾ ಇನ್ ಕಂಪ್ಯೂಟರ್ ಫೈನಾನ್ಸಿಯಲ್ ಅಕೌಂಟಿಂಗ್, C++, ಜಾವಾ ಅಂಡ್ ಒರೇಕಲ್, ಕಂಪ್ಯೂಟರ್ ಹಾರ್ಡ್ವೇರ್ ಅಂಡ್ ನೆಟ್ವರ್ಕಿಂಗ್, ಸ್ಪೋಕನ್ ಇಂಗ್ಲಿಷ್, ಪ್ರಾಜೆಕ್ಟ್ ವರ್ಕ್ಸ್, ಜಾಬ್ ವರ್ಕ್ಸ್, ಪ್ರಿಂಟಿಂಗ್, ಟ್ಯೂಷನ್ಸ್ ಅವೈಲಬಲ್. ವಿಸಿಟ್ ಲಕ್ಕಿ ಇನ್ಫೋಟೆಕ್, ಇನ್ಸ್ಟಿಟ್ಯೂಟ್ ಆಫ್ ಕಂಪ್ಯೂಟರ್ ಟ್ರೈನಿಂಗ್, ಸ್ಟೇಷನ್ ರೋಡ್, ಬಾಲಾಜಿ ಕಾಂಪ್ಲೆಕ್ಸ್, ರಾಯಚೂರು. ಕಾಂಟ್ಯಾಕ್ಟ್ ನಂಬರ್
9448111426 83103 14374. चूर एमएस फंक्शन हॉल, शादी ब्याह, एंगेजमेंट, बर्थडे पार्टी और दूसरे फंक्शंस अदर प्रोग्राम्स के लिए काफी बड़ी जगह में बनाया गया है, जिसमें फंक्शन बहुत ही सहूलत के साथ किया जा सकता है। अपने फंक्शन को पुरसुकून और आलिशान तरीके से मनाने के लिए आज ही बुक कराएं कड़ाईचूर एमएस फंक्शन हॉल नियर हबीबिया मस्जिद, एलबीएस नगर, चंद्रबंडा रोड, रायचूर। ನಿಮ್ಮ ಸ್ವಂತ ರಾಯಚೂರಿನೊಂದಿಗೆ ನಿಮ್ಮ ಬಂಧವನ್ನು ಬಿಡದೆ ವರ್ಲ್ಡ್ ಕ್ಲಾಸ್ ಗೇಟೆಡ್ ಕಮ್ಯುನಿಟಿ ವಿಲಾಗಳಲ್ಲಿ ವಾಸಿಸಲು ಬಯಸುತ್ತಿದ್ದೀರಾ? ಅಂತಹ ಮಹಾವಿಲಾಗಳಿಗೆ ಬೆಂಗಳೂರಿನ ಕಡೆಗೆ ನೋಡುತ್ತಿದ್ದ ಆ ದಿನಗಳು ಹೋದವು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ ಎಸ್ಜಿಎಸ್ ಎಸ್ಎಸ್ ಓಕ್ಸ್ ಲಕ್ಷರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಹನುಮಂತನ ತಿಲಕವನ್ನು ಹೋಲುವ ಕಲಾತ್ಮಕವಾಗಿ ರೂಪಿಸಿದ ಸೊಗಸಾದ ಪ್ರವೇಶ ದ್ವಾರ. ವಿಲಾಗಳು ಮಾತ್ರವಲ್ಲದೆ ಭೂಮಿಯು 100% ವಾಸ್ತುವನ್ನು ಅನುಸರಿಸುತ್ತದೆ. ಅದು ನಿಮ್ಮ ಜೀವನಕ್ಕೆ ಹೆಚ್ಚಿನ ಆನಂದವನ್ನು ನೀಡುತ್ತದೆ. ಸುಖಮಯ ಜೀವನಕ್ಕಾಗಿ ತಂದಿರುವ ವಿಶೇಷಗಳು: ಪವರ್ ಬ್ಯಾಕ್ಅಪ್ ಇನ್ ಕಾಮನ್ ಏರಿಯಾಸ್, ಚಿಲ್ಡ್ರನ್ ಪ್ಲೇ ಏರಿಯಾ, ವರ್ಲ್ಡ್ ಕ್ಲಾಸ್ ಮಿನಿ ಬ್ಯಾಂಕ್ವೆಟ್ ಹಾಲ್, ಗೆಸ್ಟ್ ರೂಮ್ಸ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಡ್ರೈನೇಜ್ ಸಿಸ್ಟಮ್ ಹಾಗೂ ನಿತ್ಯ ವ್ಯಾಯಾಮಕ್ಕಾಗಿ ಸ್ವಿಮ್ಮಿಂಗ್ ಪೂಲ್, ಜಿಮ್ ಮತ್ತು ಶಟಲ್ ಕೋರ್ಟ್ ಸೌಲಭ್ಯವೂ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ 24/7 ಸೆಕ್ಯೂರಿಟಿ ಮತ್ತು ಸೋಲಾರ್ ಫೆನ್ಸಿಂಗ್ ನಿಮ್ಮ ಭದ್ರತೆಗಾಗಿ. ನಿಮ್ಮ ತಾಯಿಯ ಮಡಿಲು ರಾಯಚೂರಿನಲ್ಲಿ ವಿಶ್ವದರ್ಜೆಯ ಜೀವನವನ್ನು ಪಡೆಯಲು ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದಿಂದ ಅನುಮೋದನೆಗೊಂಡಿರುವ ಮೊದಲನೇ ರೇರಾ ಪ್ರಾಜೆಕ್ಟ್ ನಿಮ್ಮ ರಾಯಚೂರಿನಲ್ಲಿ. ದೂರವಾಣಿಗಳು 9489882883 81472285361 81472285661. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, damro, cello chairs, supreme sofa set, doko style furnitures, Sri steel furnitures. For more details, please contact Bharat Furniture, CPS Complex, opposite Shiva Mandir, Patel Road, Raichur. Mobile number 9880240095, 9880240956, 8892589596. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಸರ್ಕಾರದ ಜಮೀನು ನಾರದಗಡ್ಡೆ ದೇವಸ್ಥಾನಕ್ಕೆ ಸಂಬಂಧಿಸಿದ ಜಮೀನು ಎಂದು ಹೇಳಿ ತಪ್ಪು ತಿಳುವಳಿಕೆಯಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಜನಾಂಗದವರಿಗೆ ಹಂಚಿಕೆ ಮಾಡಬೇಕಾದ ಭೂಮಿಯನ್ನು ಹಂಚಿಕೆ ಮಾಡಿಲ್ಲ. ಈ ಕೂಡಲೇ ತಾಲೂಕಿನಲ್ಲಿರುವ ಸರ್ಕಾರಿ ಜಮೀನು ಭೂರಹಿತರಿಗೆ ಹಂಚಿಕೆ ಮಾಡಬೇಕೆಂದು ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಸಂಸ್ಥಾಪಕ ದೇವಮಿತ್ರ ಹೇಳಿದರು. ಸರ್ಕಾರದ ಜಮೀನು ನಾರದಗಡ್ಡೆ ದೇವಸ್ಥಾನಕ್ಕೆ ಸಂಬಂಧಿಸಿದ ಜಮೀನು ಎಂದು ಹೇಳಿ ತಪ್ಪು ತಿಳುವಳಿಕೆಯಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಜನಾಂಗದವರಿಗೆ ಹಂಚಿಕೆ ಮಾಡಬೇಕಾದ ಭೂಮಿಯನ್ನು ಹಂಚಿಕೆ ಮಾಡಿಲ್ಲ. ಈ ಕೂಡಲೇ ತಾಲೂಕಿನಲ್ಲಿರುವ ಸರ್ಕಾರಿ ಜಮೀನು ಭೂರೈತರಿಗೆ ಹಂಚಿಕೆ ಮಾಡಬೇಕೆಂದು ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಸಂಸ್ಥಾಪಕ ದೇವಮಿತ್ರ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಯರಗೇರಾ ಹೋಬಳಿಯ ಗದಾರ್ ಗ್ರಾಮದಲ್ಲಿ ಸರ್ವೆ ನಂಬರ್ 313 19 ಎಕರೆ 3 ಗುಂಟೆ ಜಮೀನು ನಾರದಗಡ್ಡೆ ಮಠದಲ್ಲಿ, ಇದು ಇನಾಂ ಭೂಮಿಯಾಗಿದೆ ಎಂದು 2013 ನ್ಯಾಯಾಲಯ ತೀರ್ಪು ನೀಡಿದೆ ಎಂದರು. ರಾಯಚೂರು ತಾಲೂಕಿನಲ್ಲಿ ಸುಮಾರು 198 ಎಕರೆ ಜಮೀನು ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಜನಾಂಗದವರಿಗೆ ತಲಾ ಶೇಕಡಾ 50% ಹಂಚಿಕೆ ಮಾಡಬೇಕು. ನಾರದಗಡ್ಡೆ ಜಮೀನು ಎಂದು ಹೇಳಿ ಬಿಟ್ಟಿದ್ದು ಆ ಜಮೀನುಗಳ ಸರ್ಕಾರದ ಜಮೀನುಗಳಾಗಿವೆ. ಈ ಕೂಡಲೇ ಜಿಲ್ಲಾಧಿಕಾರಿ, ಸಹಾಯಕ ಆಯುಕ್ತರ ಹಾಗೂ ತಹಸೀಲ್ದಾರರ ಹಂಚಿಕೆ ಮಾಡಬೇಕು. ಕಳೆದ 41 ವರ್ಷಗಳು ಕಳೆದರೂ ಭೂರೈತರಿಗೆ ಹಂಚಿಕೆ ಮಾಡಿಲ್ಲ. ಸರ್ಕಾರವೇ ಕಾನೂನುಗಳನ್ನು ಉಲ್ಲಂಘನೆ ಮಾಡುತ್ತಿದೆ ಎಂದು ದೂರಿದರು. ತಾಲೂಕಿನ ಕಲ್ಮಲ ಗ್ರಾಮದ ಸರ್ವೆ ನಂಬರ್ 329 20 ಎಕರೆ 31 ಗುಂಟೆ ಚಿಕ್ಸೂರು, ಸರ್ವೆ ನಂಬರ್ 299 21 ಎಕರೆ 3 ಗುಂಟೆ ಮರ್ಚೆಟ್ ಗ್ರಾಮದ ಸರ್ವೆ ನಂಬರ್ 122 1 ಎಕರೆ 8 ಗುಂಟೆ, ಸರ್ವೆ ನಂಬರ್ 124 14 ಎಕರೆ 11 ಗುಂಟೆ, ಸರ್ವೆ ನಂಬರ್ 234 16 ಎಕರೆ 28 ಗುಂಟೆ, ಸರ್ವೆ ನಂಬರ್ 262 2 ಎಕರೆ, ಸರ್ವೆ ನಂಬರ್ 424 2 ಎಕರೆ 8 ಗುಂಟೆ ಹಾಗೂ ಸರ್ವೆ ನಂಬರ್ 400
25 ಎಕರೆ 33 ಗುಂಟೆಗಳಾಗಿವೆ ಎಂದರು. ದಿನಿ ಗ್ರಾಮದ ಸರ್ವೆ ನಂಬರ್ 182 7 ಎಕರೆ 16 ಗುಂಟೆ, ಉಡುಂಗಲ್ ಸರ್ವೆ ನಂಬರ್ 110 7 ಎಕರೆ 27 ಗುಂಟೆ, ಗದರ್ ಸರ್ವೆ ನಂಬರ್ 313 19 ಎಕರೆ 6 ಗುಂಟೆ, ಖಾನಾಪುರ ಸರ್ವೆ ನಂಬರ್ 68 9 ಎಕರೆ 4 ಗುಂಟೆ, ಗರಲ್ ದಿನಿ ಸರ್ವೆ ನಂಬರ್ 213 ಎಕರೆ 6 ಗುಂಟೆ, ದೇವಸ್ಗೂರು ಸರ್ವೆ ನಂಬರ್ 163 11 ಎಕರೆ 8 ಗುಂಟೆ, ಬೇವಿನ ಬೆಂಚಿ ಸರ್ವೆ ನಂಬರ್ 113 10 ಎಕರೆ 32 ಗುಂಟೆ ಹಾಗೂ ಸರ್ವೆ ನಂಬರ್ 113 ಬಾರ್ಪಿ 26 ಗುಂಟೆ, ವಡ್ಲೂರು ಸರ್ವೆ ನಂಬರ್ 60 12 ಎಕರೆ 27 ಗುಂಟೆ ಮತ್ತು ಸರ್ವೆ ನಂಬರ್ 60 ಬಾರ್ ಪೈಕಿ 9 ಎಕರೆ 29 ಗುಂಟೆ, ಬುರ್ದಿಪಾಡ ಸರ್ವೆ ನಂಬರ್ 47 ಬಾರ್ಪಿ 1 ಎಕರೆ 15 ಗುಂಟೆ ಹಾಗೂ ಸರ್ವೆ ನಂಬರ್ 47 ಬಾರ್ಪಿ 2 9 ಗುಂಟೆ, ಹೊಸೂರು ಸರ್ವೆ ನಂಬರ್ 161 6 ಎಕರೆ ಭೂಮಿಯನ್ನು ಹಂಚಿಕೆ ಮಾಡಬೇಕೆಂದು ಒತ್ತಾಯಿಸಿದರು. ಭಾರತ ಸಂವಿಧಾನದ ಅನುಚ್ಛೇದ 38 39 46 ಸ್ಪಷ್ಟವಾಗಿ ಹೇಳ್ತದೆ, ಈ ದೇಶದ ಪ್ರಜೆಗಳನ್ನು ಆರ್ಥಿಕವಾಗಿ ಸಬಲೀಕರಣ ಮಾಡುವುದಂತ ಹೇಳಿದ್ರೆ ವಿರ ಮಾಡ್ತಂದ್ರೆ ವಿದ್ಯಾರ್ಥಿಗಳನ್ನು 24 ಲಕ್ಷ ಕನ್ನಡದಲ್ಲಿ 1 ಕೋಟಿ ಬಡವರನ್ನ ಮತ್ತೆ ಬಡವರು ಮಾಡಬೇಕು ಮಾಡ್ತಾ ಇದ್ದಾರೆ. ಯಾವ ರೀತಿ ಇವರು ಹೇಳ್ತಂದ್ರೆ 5 ಕೆಜಿ 10 ಕೋಟಿ ಬಿಡಿ ಬಿಪಿಎಲ್ ಕಾರ್ಡ್ ಕೊಟ್ಟಿದ್ರು. ಉದಾಹರಣೆ ಒಂದು ಮಠದ ಪೂರ್ಣ ಅಂತ ಹೇಳ್ತಾ ಇದ್ದಾರೆ, ಮಠದೂರ್ನಲ್ಲ ಸರ್ಕಾರದೂನೇ 198 ಎಕರೆ ಹಂಚಿದ್ರೆ ಎಷ್ಟು ಕುಟುಂಬಗಳು ನೋಡಿ, ಈ 2 ಎಕರೆ ಹಂಚಿದ್ರೆ 50 ಕುಟುಂಬಗಳು ಬರ್ತವೆ. ಎಷ್ಟು ಮಂದಿ ಜನರಾಗೆ ಹಂಚಿದ್ರೆ ಅವರು 50 ಕುಟುಂಬ 4 ಎಕರೆ ಆದರೆ 22 ಕುಟುಂಬಕ್ಕೆ 4 ಎಕರೆ ಹಂಚಿಕೊಂಡು ಇವತ್ತಿನ ರೇಟ್ನಲ್ಲಿ ಅಷ್ಟು 10 ಕೋಟಿ ಆಸ್ತಿ, ಒಂದು 20 ಕೋಟಿ ಆಸ್ತಿ ಶೂನ್ಯ. ಎಕ್ಸಾಂಪಲ್ ಒಂದು ಉದಾಹರಣೆ ಇನ್ನು ಇದರಂತೆ ಈ ನಮ್ಮ ಭಾರತದಲ್ಲಿ ಹಲವಾರು ಏನಾದರೂ ಪ್ಲಾನ್ಗಳಿವೆ. ಸರ್ಕಾರಗಳು ಯಾವ ರೀತಿ ಕಾಯ್ದೆಗಳನ್ನು ಮನೆಯಲ್ಲಿ ಮಾಡ್ತಾರೆ ಅಂದರೆ ಕರ್ನಾಟಕ ಭೂಸ್ವರ ಕಾಯ್ದೆ 1941 ಜಾರಿಗೆ ಬಂದರು, 74 ತಿದ್ದುಪಡಿ ಮಾಡಿದ್ರು. ತಿದ್ದುಪಡಿ ಮಾಡಿದ್ಮೇಲೆ ಎಂಟೆಡ್ ಪ್ರಾಪರ್ಟಿ, ಇವತ್ತು ಎಂಟೆಡ್ ಪ್ರಾಪರ್ಟಿ, ಆ ಪ್ರಾಪರ್ಟಿಗಳನ್ನು ಸರ್ಕಾರ ವರ್ಷದಂತ 1979 ತಗೊಂಡಾಗ ಇವತ್ತು ಎಂಟು ಮಾಡಿದ ಮತ್ತೆ ಭೂಮಿದ ಇದು ಕರ್ನಾಟಕ ಭೂಮಂತ್ರಿ ನಿಯಮಗಳು 1969 ಮಾಡಿದ್ರು. ಅದ್ರ ಪ್ರಕಾರ ಅಂತೆಲ್ಲ 3 ಎಕರೆವರೆಗೆ ಸ್ಪಷ್ಟವಾಗಿ ಹೇಳ್ತಾರೆ. ಅಲ್ಲಿ ಶಿಸ್ತು ಲಿಮಿಟ್ ಎಸ್ ಸಿರವರಿಗೆ 50% ಕೊಟ್ಟು ಅವರು ಮಿಲಿಟ್ರಿಯವರಿಗೆ ಓಡಿಸೋರಿಗೆ 50% ಕೊಟ್ಟಿದ್ದಾರೆ. ಮತ್ತೆ ನೋಡಿ ಇಲ್ಲಿ ಸರ್ಕಾರಗಳು ಅಂದರೆ ಮತ್ತು ಕಾಯಂಗ ಇರ್ಬೋದು, ಡಿ ಸಿ ಇರ್ಬೋದು, ಎ ಸಿ ಇರ್ಬೋದು, ಇವರಿಗೆ ಅಧಿಕಾರ ಸ್ಪಷ್ಟವಾಗಿ ಸಂವಿಧಾನ ಅನುಸರಿಸಿದಂಥ ಕಾಯ್ದೆಗಳ ಪ್ರಕಾರ ಭೂ ಮಂಜೂರಾತಿ ನಿಯಮಗಳ ಪ್ರಕಾರ ಅಂಚೆ ಮಾಡಬೇಕು. ಅದನ್ನು ಬಿಟ್ಬಿಡ್ತಾರೆ. ಇದು ಸಂಬಂಧ ರಾಜ್ಯದಲ್ಲಿ ಭೂಮಿ ಹಂಚಿಕೆ ಮಾಡೋದು ಸರ್ಕಾರಕ್ಕೆ ಸಂಬಂಧ ಮಾಡ್ಬೇಕು. ಅಂದ್ರೆ ನಾಗರಿಕರನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡುವ ವ್ಯವಸ್ಥೆನೆ ಮಾಡ್ತಾರೆ ಈ ರಾಜ್ಯದಲ್ಲಿ. ಈ ನಿಟ್ಟಿನಲ್ಲಿ ಯಾವ ನಾವು 2009 ಈ ಪ್ರಕರಣ ಗದಗಲ್ಲಿ ಇದ್ದು 19 ಎಕರೆ 313 ಪ್ರಕರಣವನ್ನು ನಾವು ನ್ಯಾಯಾಲಯದಲ್ಲಿ ದಾವು ಮಾಡಿದ್ವಿ. ಸಾಯಂಕಾಲ ಬಂದು ಡಿಪಾಸ್ ಮಾಡಿದ್ರೆ ಅಲ್ಲಿ ಇದು ಸರ್ಕಾರಿ ಭೂಮಿ ಮಠದಲ್ಲಿ ಸ್ಪಷ್ಟವಾಗಿ ಆದೇಶ ಆದ ಕೂಡ ನ್ಯಾಯಾಂಗ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಮಾಡ್ತಾ ಇದ್ದೀವಿ. ಸರ್ಕಾರಗಳು ಅಡ್ಮಿನಿಸ್ಟ್ರೇಷನ್ ಈಚಿರ್ಬೋದು ಈಚಿರ್ಬೋದು ತಂಚಿರ್ಬೋದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ಆರ್ಥಿಕ ಸಬಲೀಕರಣ ಆಗ್ತದೆ. ಇವರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ, ಬಡವರು ನಿರುದ್ಯೋಗಿಗಳು, ಬಡಬಡವರು, ಬಡವರು ಮತ್ತೆ ಶ್ರೀಮಂತರು. ಈ ನಿಟ್ಟಿನಲ್ಲಿ ನಾವು ಈ ಪತ್ರಿಕಾ ದೋಸ್ತು ಮುಂದೆ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಸಹಾಯಕ ಆಯುಕ್ತರಿಗೆ ಮತ್ತು ತಂಡಗಳಿಗೆ ನಾವು ಒತ್ತಾಯ ಮಾಡೋದಂದ್ರೆ ಕೂಡಲೇ ಈ 198 ಎಕರೆ 28 ಜಮೀನನ್ನು ಸರ್ಕಾರದ
ಈ ಸಂದರ್ಭದಲ್ಲಿ ಎಂಸಿ ನಾರಾಯಣ ವಕೀಲ್, ಮದನ್ ಕುಮಾರ್ ಮಿತ್ರ, ಮಹಾಂತೇಶ್ ಕುಮಾರ್ ಮಿತ್ರ ಇದ್ದರು. ನಗರಸಭೆಯಲ್ಲಿ ನಿಯಮ ಬಾಹಿರವಾಗಿ ನಗರಸಭೆ ಪೌರಾಯುಕ್ತ ವೆಂಕಟೇಶ್ ಇವರು ಚೈತನ್ಯ ಎಲೆಕ್ಟ್ರಿಕಲ್ಸ್ಗೆ ಹಣ ನೀಡಿರುವುದು ಸೇರಿದಂತೆ ಅನೇಕ ನಿಯಮ ಉಲ್ಲಂಘನೆ ಮಾಡಿರುವ ಆರೋಪ ಹಿನ್ನೆಲೆಯಲ್ಲಿ ನಗರಾಭಿವೃದ್ಧಿ ಇಲಾಖೆ ಅಧೀನ ಕಾರ್ಯದರ್ಶಿ ಕೆಎಲ್ ಪ್ರಸಾದ್ ಇವರು ವೆಂಕಟೇಶ್ ಇವರನ್ನು ವರ್ಗಾವಣೆ ಮಾಡಿ ಅವರ ಸ್ಥಾನಕ್ಕೆ ಸಿರ್ವಾರ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಕೆ ಮುನಿಸ್ವಾಮಿಯನ್ನು ನಿಯುಕ್ತಿಗೊಳಿಸಿ ಆದೇಶಿಸಿದ್ದಾರೆ. ನಗರಸಭೆಯಲ್ಲಿ ನಿಯಮ ಬಾಹಿರವಾಗಿ ನಗರಸಭೆ ಪೌರಾಯುಕ್ತ ವೆಂಕಟೇಶ್ ಇವರು ಚೈತನ್ಯ ಎಲೆಕ್ಟ್ರಿಕಲ್ಸ್ಗೆ ಹಣ ನೀಡಿರುವುದು ಸೇರಿದಂತೆ ಅನೇಕ ನಿಯಮ ಉಲ್ಲಂಘನೆ ಮಾಡಿರುವ ಆರೋಪ ಹಿನ್ನೆಲೆಯಲ್ಲಿ ನಗರಾಭಿವೃದ್ಧಿ ಇಲಾಖೆಯ ಅಧೀನ ಕಾರ್ಯದರ್ಶಿ ಕೆಎಲ್ ಪ್ರಸಾದ್ ಇವರು ವೆಂಕಟೇಶ್ ಇವರನ್ನು ವರ್ಗಾವಣೆ ಮಾಡಿ ಅವರ ಸ್ಥಾನಕ್ಕೆ ಸಿರ್ವಾರ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಕೆ ಮುನಿಸ್ವಾಮಿ ಅವರನ್ನು ನಿಯುಕ್ತಿಗೊಳಿಸಿ ಆದೇಶಿಸಿದ್ದಾರೆ. ಇತ್ತೀಚೆಗಷ್ಟೇ ನಗರಸಭೆ ಕಾಂಗ್ರೆಸ್ ಸದಸ್ಯರು 13 ಜನ ಸಹಿ ಮಾಡಿ ನಿಯಮ ಉಲ್ಲಂಘಿಸಿ ಟೆಂಡರ್ ಪಡೆಯದೇ ಇದ್ದರೂ 51 ಲಕ್ಷ ರೂಪಾಯಿಗಳನ್ನು ಪಾವತಿಸಿರುವ ಕುರಿತು ನಗರಾಭಿವೃದ್ಧಿ ಇಲಾಖೆಯ ಸೇರಿದಂತೆ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ದರೂ ದೂರಿನ ಮೇರೆಗೆ ವೆಂಕಟೇಶ್ ಇವರನ್ನು ವರ್ಗಾಯಿಸಲಾಗಿದೆ ಎಂದು ಹೇಳಲಾಗಿದೆ. ವರ್ಗಾವಣೆ ತುರ್ತು ಎಂದು ಪರಿಗಣಿಸಿ ಪೌರಸೇವಾ ವೃಂದದ ಕೆ ಮುನಿಸ್ವಾಮಿ ಅವರನ್ನು ಆಡಳಿತಾತ್ಮಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿ ಬರುವಂತೆ ಆದೇಶಿಸಲಾಗಿದೆ. ಕಂದಾಯ ಅಧಿಕಾರಿಯನ್ನು ನಗರಸಭೆ ಪೌರಾಯುಕ್ತರನ್ನಾಗಿ ನಿಯುಕ್ತಿಗೊಳಿಸಿರುವುದು ತಾತ್ಕಾಲಿಕ ವ್ಯವಸ್ಥೆಯಾಗಿದ್ದು ಯಾವುದೇ ಸಂದರ್ಭದಲ್ಲಿ ಮೊದಲ ಹುದ್ದೆಗೆ ವರ್ಗಾಯಿಸಬಹುದಾಗಿದೆ ಎಂಬ ಷರತ್ತಿನೊಂದಿಗೆ ವರ್ಗಾಯಿಸಲಾಗಿದೆ. ಕಳೆದ ಕೆಲ ದಿನಗಳಿಂದ ನಗರಸಭೆ ಸಾಮಾನ್ಯ ಸಭೆ ನಿರ್ಣಯಗಳನ್ನು ಉಲ್ಲಂಘಿಸಿ ನಗರಸಭೆ ಅಧ್ಯಕ್ಷ ವಿನಯ್ ಕುಮಾರ್ ಇವರು ತೆಗೆದುಕೊಳ್ಳುವ ಏಕಪಕ್ಷೀಯ ತೀರ್ಮಾನಗಳಿಗೆ ನಗರಸಭೆ ಪೌರಾಯುಕ್ತರ ಸಹ ಬೆಂಬಲಿಸಿ ನಿರ್ಧಾರಗಳನ್ನು ತೆಗೆದುಕೊಂಡಿರುವುದು ವಿವಾದಕ್ಕೆ ಕಾರಣವಾಗಿತ್ತು. ಅಧ್ಯಕ್ಷ ಹಾಗೂ ನಗರಸಭೆ ಸದಸ್ಯರಲ್ಲಿ ಉಂಟಾಗಿರುವ ಭಿನ್ನಾಭಿಪ್ರಾಯಗಳು ಆಡಳಿತಾತ್ಮಕ ಸಮಸ್ಯೆಗಳಿಗೆ ಕಾರಣವಾಗಿತ್ತು. ಕೊನೆಗೆ ಪೌರಾಯುಕ್ತ ವೆಂಕಟೇಶ್ ತಲೆದಂಡಂತಾಗಿದೆ. ನೂತನ ಪೌರಾಯುಕ್ತ ಮುನಿಸ್ವಾಮಿ ಅವರು ಸೋಮವಾರ ಅಧಿಕಾರ ಸ್ವೀಕರಿಸಲಿದ್ದಾರೆ. ನಗರದ ಅಬ್ದುಲ್ಲಾ ಖಾನ್ ಖಬರಸ್ತಾನ್ಗೆ ಸೇರಿದ ಹಿಂದಿನ ಭಾಗದ ಜಾಗದಲ್ಲಿರುವ ಅನಧಿಕೃತ ರಸ್ತೆ ಬಂದ್ ಮಾಡುವ ಮತ್ತು ಜಾಗವನ್ನು ಹದ್ದುಬಸ್ತು ಮಾಡುವ ಕುರಿತು ಡಿವೈಎಸ್ಪಿ ಕಚೇರಿಯಲ್ಲಿ ಸಂಧಾನ ಸಭೆ ನಡೆಯಿತು. ನಗರದ ಅಬ್ದುಲ್ಲಾ ಖಾನ್ ಖಬರಸ್ತಾನ್ಗೆ ಸೇರಿದ ಹಿಂದಿನ ಭಾಗದ ಜಾಗದಲ್ಲಿ ಇರುವ ಅನಧಿಕೃತ ರಸ್ತೆ ಬಂದ್ ಮಾಡುವ ಮತ್ತು ಜಾಗವನ್ನು ಹದ್ದುಬಸ್ತು ಮಾಡುವ ಕುರಿತು ಡಿವೈಎಸ್ಪಿ ಕಚೇರಿಯಲ್ಲಿ ಸಂಧಾನ ಸಭೆ ನಡೆಯಿತು. ಪರ ವಿರೋಧ ಮುಖಂಡರ ಅಭಿಪ್ರಾಯಗಳನ್ನು ಕೇಳಿ ಡಿವೈಎಸ್ಪಿ ಅವರು ಆಗಸ್ಟ್ ಮೊದಲ ವಾರದಲ್ಲಿ ಖಬರಸ್ತಾನ್ ಜಾಗದ ನೈಜ ವಸ್ತುಸ್ಥಿತಿ ದಾಖಲೆಗಳನ್ನು ಪರಿಶೀಲಿಸಿ ಕಾನೂನು ಚೌಕಟ್ಟಿನ ಅಡಿಯಲ್ಲಿ ಕ್ರಮ ಕೈಗೊಳ್ಳುವುದಾಗಿ ಹೇಳಿದರು. ಸಭೆಯಲ್ಲಿ ಎಂಕೆ ಬಾಬರ್ ಸುಲ್ತಾನ್ ವಕೀಲ್ ಹಾಗೂ ಪ್ರತಿ ಅರ್ಜಿ ಸಲ್ಲಿಸಿದ ರವೀಂದ್ರ ಜಾಲ್ದರ್, ಕಡಗಳು ಆಂಜನೇಯ, ಹರೀಶ್ ನಾಡಗೌಡ ಅವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಸಭೆಯಲ್ಲಿ ಮುಸ್ಲಿಂ ಸಮಾಜದ ಮುಖಂಡರುಗಳಾದ ಸೈಯದ್ ಮರ್ಷಿದ್ ಜಾನಿ, ಹಜರತ್ ಶಂಶಾದ್ ಮಾಸೂಮ್, ಮೈಬ್ಲಿ ಅಕ್ಬರ್ ಹುಸೇನ್ ನಾಗುಂಡಿ, ಫಿರೋಜ್ ಹಮ್ರಾಜ್, ಸಾದಿ ಖಾನ್ ಎರ್ಗೇರಾ, ಫೈಜಲ್ ಖಾನ್, ಉಸ್ಮಾನ್, ಜಾಕಿರ್ ಹುಸೇನ್, ಆದಿಲ್ ಚಂದನ್, ಮುಕ್ಬಲ್, ಮೆಹಬೂಬ್ ನಜೀರ್ ಸೇರಿದಂತೆ ಅನೇಕರಿದ್ದರು. ಇದೇ ಜುಲೈ 19 ಮತ್ತು 22ರಂದು ನಡೆಯಲಿರುವ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ 5,000 ಮಾಸ್ಕ್ಗಳನ್ನು ಶಿಕ್ಷಣ ಇಲಾಖೆಗೆ ನೀಡಲಾಗಿದೆ. ಇದೇ ಜುಲೈ 19 ಮತ್ತು 22ರಂದು ನಡೆಯಲಿರುವ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ 5,000 ಮಾಸ್ಕ್ಗಳನ್ನು ಶಿಕ್ಷಣ ಇಲಾಖೆಗೆ ನೀಡಲಾಗಿದೆ. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಹಾಗೂ ಕಾಂಗ್ರೆಸ್ ಮುಖಂಡ ಕೆ ಅಸ್ಲಂ ಪಾಷಾ ಅವರ ನಗರದ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಗೆ ಆಗಮಿಸಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಶೇಖರ್ ದೊಡ್ಮನಿ ಅವರಿಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಉಚಿತವಾಗಿ 5,000 ಮಾಸ್ಕ್ಗಳನ್ನು ನೀಡಿದರು. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದ ಬಿ ರಮೇಶ್, ಸಾಜಿದ್ ಸಮೀರ್, ಎನ್ಎಸ್ಯುಐ ಅಧ್ಯಕ್ಷ ಸೈಯದ್ ಮುದಾಸಿರ್, ಯುವ ಕಾಂಗ್ರೆಸ್ ನಗರಾಧ್ಯಕ್ಷ ಅಕ್ಮಲ್ ಇದ್ದರು. ದಿನದಿಂದ ದಿನಕ್ಕೆ ಕೊರೋನಾ ಸೋಂಕು ಜಿಲ್ಲೆಯಲ್ಲಿ ಇಳಿಮುಖವಾಗುತ್ತಿದ್ದು ಇಂದು ಕೇವಲ 1 ಸೋಂಕು ಪ್ರಕರಣ ದೃಢವಾಗಿದೆ. ದಿನದಿಂದ ದಿನಕ್ಕೆ ಕೊರೋನಾ ಸೋಂಕು ಜಿಲ್ಲೆಯಲ್ಲಿ ಇಳಿಮುಖವಾಗುತ್ತಿದ್ದು ಇಂದು ಕೇವಲ 1 ಸೋಂಕು ಪ್ರಕರಣ ದೃಢವಾಗಿದೆ. 1,011 ಜನರನ್ನು ತಪಾಸಣೆಗೆ ಒಳಪಡಿಸಲಾಗಿದೆ. ರಾಯಚೂರಿನಲ್ಲಿ ಮಾತ್ರ 1 ಸೋಂಕು ಪ್ರಕರಣ ವರದಿಯಾಗಿದೆ. ದೇವದುರ್ಗ, ಸಿಂಧನೂರು, ಮಾನ್ವಿ, ಲಿಂಗಸೂಗೂರು ತಾಲೂಕಿನಲ್ಲಿ ಸೋಂಕು ಪ್ರಕರಣ ಕಂಡು ಬಂದಿಲ್ಲ. ಜುಲೈ 19 ಮತ್ತು 22ರಂದು ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಶಿಕ್ಷಣ ಇಲಾಖೆ ಸಿದ್ಧತೆ. ಪರೀಕ್ಷಾ ಕೇಂದ್ರಗಳಿಗೆ ರಾಸಾಯನಿಕ ಸಿಂಪಡಣೆ. ಜುಲೈ 18ರಿಂದ ತುಂಗಭದ್ರ ಎಡದಂಡೆ ಕಾಲುವೆ ಕೊನೆ ಭಾಗಕ್ಕೆ ನೀರು. ನೀರು ನಿರ್ವಹಣೆಗೆ ಯೋಜಿಸಿದ ಅಧಿಕಾರಿಗಳು ಕೇಂದ್ರ ಸ್ಥಾನ ಬಿಡದಂತೆ ಸೂಚನೆ. ಆಡಳಿತ ನಡೆಸುವಲ್ಲಿ ನಗರಸಭೆ ಅಧ್ಯಕ್ಷರು ಸಂಪೂರ್ಣ ವಿಫಲ. ರಾಜೀನಾಮೆ ನೀಡಲು ಮಹಾವೀರ್ ಒತ್ತಾಯ. ಸರ್ಕಾರಿ ಜಮೀನು ಭೂಹೀನರಿಗೆ ಹಂಚಿಕೆ ಮಾಡದೆ ನಿರ್ಲಕ್ಷ್ಯ. ಶೀಘ್ರ ವಿತರಣೆಗೆ ಮುಂದಾಗಲಿ ದೇವಿ ಮಿತ್ರ ವಕೀಲ್. ಅಬ್ದುಲ್ಲಾ ಖಾನ್ ಖಬರಸ್ತಾನ್ ಜಾಗದ ಅನಧಿಕೃತ ರಸ್ತೆ ಕುರಿತು ಡಿವೈಎಸ್ಪಿ ನೇತೃತ್ವದಲ್ಲಿ ಸಂಧಾನ ಸಭೆ.
ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಕಾಂಗ್ರೆಸ್ನಿಂದ 5,000 ಮಾಸ್ಕ್ ವಿತರಣೆ. ಮತ್ತು ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ಇಳಿಕೆ, ಓರ್ವನಲ್ಲಿ ಸೋಂಕು ಪತ್ತೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇರಾ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ರಾಯಚೂರಿನ ಜನರಿಗಾಗಿ ಸಿಕೆ ಫಾರ್ಮ್ಸ್ ಸಿಹಿ ಸುದ್ದಿ ತಂದಿದೆ. ನಿಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ನೈಸರ್ಗಿಕವಾಗಿ ಬೆಳೆದ ಸಾವಯವ ಹಣ್ಣುಗಳಾದ ಮಾವಿನ ಹಣ್ಣು, ಸೀತಾಫಲ, ಡ್ರ್ಯಾಗನ್ ಫ್ರೂಟ್, ನೇರಳೆ ಹಾಗೂ ಜಾಮ್ ಹಣ್ಣುಗಳ ಜೊತೆಗೆ ಟಿ ಕೋಳಿ ಮಾಂಸ ಮತ್ತು ಎಲ್ಲಾ ತರಹದ ಉಪ್ಪಿನಕಾಯಿಗಳನ್ನು ನಿಮಗಾಗಿ ತಂದಿದೆ. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ ಬೆನ್ ಎಲ್ಜಿ, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಲಕ್ಕಿ ಇನ್ಫೋಟೆಕ್ ಇನ್ಸ್ಟಿಟ್ಯೂಟ್ ಆಫ್ ಕಂಪ್ಯೂಟರ್ ಟ್ರೈನಿಂಗ್. ವಿಸಿಟ್ ಲಕ್ಕಿ ಇನ್ಫೋಟೆಕ್ ಇನ್ಸ್ಟಿಟ್ಯೂಟ್ ಆಫ್ ಕಂಪ್ಯೂಟರ್ ಟ್ರೈನಿಂಗ್, ಸ್ಟೇಷನ್ ರೋಡ್, ಬಾಲಾಜಿ ಕಾಂಪ್ಲೆಕ್ಸ್, ರಾಯಚೂರು. ಕಡೈಚೂರ್ ಎಂಎಸ್ ಫಂಕ್ಷನ್ ಹಾಲ್, ಶಾದಿ ಬಿಯಾ, ಎಂಗೇಜ್ಮೆಂಟ್, ಬರ್ಡೇ ಪಾರ್ಟಿ ಔರ್ ದೂಸರೆ ಫಂಕ್ಷನ್ಸ್ ಅದರ್ ಪ್ರೋಗ್ರಾಮ್ಸ್ ಕೆ ಲಿಯೇ ಕಾಫಿ ಬಡಿ ಜಗಾ ಮೇ ಬನಾಯಾ ಗಯಾ ಹೈ. ನಿಯರ್ ಹಬೀಬಿಯಾ ಮಸ್ಜಿದ್, ಎಲ್ವಿಎಸ್ ನಗರ್, ಚಂದ್ರಬಂಡಾ ರೋಡ್, ರಾಯಚೂರು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ ಎಸ್ಜಿಎಸ್ ಎಸ್ಎಸ್ ಓಕ್ಸ್ ಲಕ್ಷರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ.